ಸಂಕಲ್ಪ ಸಿದ್ಧಿ ಶೀಘ್ರವಾಗಿ ಜರುಗಬೇಕು ಅಂದ್ರೆ ಈ ಮಂತ್ರವನ್ನ 108 ಬಾರಿ ಪಠಿಸಿ ಸಂಕಲ್ಪ ಮಾಡಿಕೊಂಡ್ರೆ ಸಾಕು, ಶೀಘ್ರವಾಗಿ ಸಂಕಲ್ಪ ಸಿದ್ಧಿಯಾಗುತ್ತದೆ. ಅದು ಯಾವುದೂ ಅಲ್ಲ, ಆಂಜನೇಯನ ಸ್ತೋತ್ರವನ್ನ ಪಠಿಸಿಕೊಳ್ಳುವುದು. ಈ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನ 108 ಬಾರಿ ಸಂಕಲ್ಪ ಮಾಡಿಕೊಂಡು ನಿಷ್ಠಾಪೂರ್ವಕವಾಗಿ ಪಠಿಸಿಕೊಳ್ಳೋದ್ರಿಂದ ಶೀಘ್ರವೇ ಸಂಕಲ್ಪ ಸಿದ್ಧಿಯಾಗಿ ಯಶಸ್ಸು ನಿಮ್ಮದಾಗುತ್ತದೆ. ಇನ್ನು ಆ ಮಂತ್ರ ಯಾವುದು ಅಂತೀರಾ? ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕೆಂವದ ರಾಮದೂತ ದಯಾ ಸಿಂಧು ಮತ್ ಕಾರ್ಯಂ ಸಾಧಯೇವ್ ಪ್ರಭು. ಅಸಾಧ್ಯವನ್ನ ಸಾಧನಕ ಮಾಡಿ ತೋರಿಸುವ ಸ್ವಾಮಿಯೇ ಅಸಾಧ್ಯವಾದಂತಹ ಕೆಲಸಗಳನ್ನ ಸಾಧ್ಯ ಮಾಡುವ ಶಕ್ತಿಯನ್ನ ಕೇವಲ ನೀ ಒಬ್ಬದು ಮಾತ್ರ ಹೊಂದಿರುವೆ. ನಿನ್ನಿಂದಲೇ ಅದು ಸಾಧ್ಯವಾಗುತ್ತೆ. ನಿನ್ನಿಂದ ಅಸಾಧ್ಯವಾದದ್ದು ಯಾವುದಿದೆ? ರಾಮದೂತ ದಯಾ ಸಿಂಧುವೇ, ರಾಮನ ದೂತನೆ ದಯಾ ಸಿಂಧುವೇ ನನ್ನ ಕಾರ್ಯವನ್ನ ಸಾಧಕ ಆಗುವಂತೆ ಮಾಡು ಪ್ರಭು ಎಂದು ಸ್ಮರಿಸಿಕೊಳ್ಳುತ್ತಾ 108 ಬಾರಿ ಮಂಡಲವಾಗಿ ಅಂದ್ರೆ 41 ದಿವಸ ಪಠಿಸಿಕೊಳ್ಳೋದ್ರಿಂದ ಅಸಾಧ್ಯವಾದ ಕಾರ್ಯಗಳು ನಿಮಗೆ ಸಾಧ್ಯವಾಗುತ್ತವೆ. ಇನ್ನು ಸಾಮಾನ್ಯವಾಗಿ ಪ್ರತಿನಿತ್ಯ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ತಾ ಇರ್ತೇವೆ. ಆದ್ರೆ ಒಂದು ಸಂಕಲ್ಪ ಸಿದ್ಧಿ ಆಗ್ಬೇಕು ಅಂದ್ರೆ ಮಂಡಲ ಪೂರ್ವಕ ಅಂದ್ರೆ 41 ದಿವಸ ಈ ಮಂತ್ರವನ್ನ 108 ಬಾರಿ ಜಪಿಸಿಕೊಂಡಲ್ಲಿ ಸಾಕು, ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿಗಳು ಕೂಡ ಬಹಳ ಸುಲಭವಾಗಿ ಹೊರಗೆ ಬರಬಹುದು ನೀವು. ಇನ್ನು ಇದೇ ಅಲ್ಲ, ಹನುಮ ಚಾಲೀಸ ಕೂಡ ಪ್ರತಿನಿತ್ಯ ಪಠಿಸಿಕೊಳ್ಳೋದ್ರಿಂದ ಸಾಕಷ್ಟು ಕಾರ್ಯ ಸಿದ್ಧಿ ಆಗುತ್ತವೆ ಎಂದು ಹಿರಿಯರು ಹೇಳುವುದುಂಟು. ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನ 11 ಬಾರಿ ಇಲ್ಲವೇ 21 ಬಾರಿ, ಇಲ್ಲ ಅದು ಕೂಡ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಕೇವಲ ಒಂದು ಬಾರಿ ಆದ್ರೂ ಪಠಿಸಿಕೊಳ್ಳಬೇಕು. ಇನ್ನು 11 ಬಾರಿ ಪಠಿಸಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿಕೊಂಡವರು, 21 ಬಾರಿ ಸಂಕಲ್ಪ ಮಾಡಿಕೊಂಡವರು 41 ಮಂಡಲ ಅಂದ್ರೆ 41 ದಿನಗಳವರೆಗೆ ವಿಶೇಷವಾದಂತಹ ಅರ್ಚನೆಗಳನ್ನ ಮಾಡಿಕೊಂಡು ಹನುಮಾನ್ ಚಾಲೀಸವನ್ನ ಪಠಿಸಿಕೊಳ್ಳಬೇಕು. ಹೀಗೆ ಪಠಿಸಿಕೊಳ್ಳೋದ್ರಿಂದ ಸಂಕಲ್ಪ ಸಿದ್ಧಿ ಶೀಘ್ರವಾಗಿ ಜರುಗುತ್ತದೆ, ಕಾರ್ಯ ಸಿದ್ಧಿಯಾಗುತ್ತದೆ. ಇನ್ನು ನಾವು ಈ ಸಂಕಲ್ಪವನ್ನ ಮಾಡಿಕೊಂಡ ಮೇಲೆ ಜಪಕ್ಕೆ ಕೂತಾಗ ಏಳುವುದು, ಕೂಡುವುದು, ಮಾತನಾಡುವುದು ಇವೆಲ್ಲವನ್ನ ಆದಷ್ಟು ತ್ಯಜಿಸಬೇಕು. ನಿಷ್ಠಾಪೂರ್ವಕವಾಗಿ ಭಕ್ತಿ ಶ್ರದ್ಧೆಗಳಿಂದ ನೀವು ಈ ಮಂತ್ರವನ್ನ ಜಪಿಸಲು ಆರಂಭಿಸಬೇಕು. ಅಷ್ಟೇ ಅಲ್ಲದೆ ನಾವು ಕೇವಲ ಹನುಮಾನ್ ಚಾಲೀಸದಲ್ಲಿ ಇರುವಂತಹ ಒಂದೇ ಒಂದು ಸಾಲಿನ ಈ ಮಂತ್ರವನ್ನ ಜಪಿಸಿಕೊಳ್ಳೋದ್ರಿಂದ ಆರೋಗ್ಯ ಸಮಸ್ಯೆಗಳೇನಿದ್ರು ಅವು ಕರಗಿ ಹೋಗಿ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ನಸೈ ರೋಗ ಹರೈ ಸಬ ಪೀರ ಜಪತ ನಿರಂತರ ಹನುಮತ ವೀರ. ನಸೈ ರೋಗ ಹರೈ ಸಬ ಪೀರ ಜಪತ ನಿರಂತರ ಹನುಮತ ವೀರ. ಈ ಸಾಲನ್ನ ಮತ್ತೆ ಮತ್ತೆ ದಿನದಲ್ಲಿ ನೀವು ಪಡಿಸಿಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆ ಇರುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ನಾವು ಯಾವುದೋ ಒಂದು ವಸ್ತುವನ್ನ ದಾಟಿ ಮುಂದೆ ಹೋಗಿರುತ್ತೇವೆ, ಅಥವಾ ಯಾವುದೋ ಒಂದು ದೋಷ ಗಾಳಿ ಸೋಂಕು ಹತ್ತಿರುತ್ತದೆ. ಅಂತ ಸಮಯದಲ್ಲಿ ಗೊತ್ತಿಲ್ಲದೆ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತೀವಿ. ಆಗ ಇದೇ ಹನುಮಾನ್ ಚಾಲೀಸದ ಮತ್ತೊಂದು ಸಾಲು ಅಂದ್ರೆ ಭೂತ ಪಿಶಾಚಿ ನಿಕಟ ನಹಿ ಆವೈ ಮಹಾವೀರ ಜಬ ನಾಮ ಸುನಾವೈ. ಭೂತ ಪಿಶಾಚಿ ನಿಕಟ ನಹಿ ಆವೈ ಮಹಾವೀರ ಜಬ ನಾಮ ಸುನಾವೈ. ಈ ಮಂತ್ರವನ್ನ ಸಾಕಷ್ಟು ಸಲ ಪಠಿಸಿಕೊಳ್ಳೋದ್ರಿಂದ ದುಷ್ಟ ಶಕ್ತಿಗಳ ನಿವಾರಣೆಯಾಗಿ ಸಕಾರಾತ್ಮಕ ಶಕ್ತಿ ಪಸರಿಸುತ್ತದೆ. ಹೀಗೆ ಕೇವಲ ಹನುಮಾನನ ಚಾಲೀಸ ಪಠಿಸಿಕೊಳ್ಳೋದ್ರಿಂದ ಸಾಕಷ್ಟು ಸತ್ಫಲಿತಗಳಿವೆ. ಆದ್ದರಿಂದ ಪ್ರತಿನಿತ್ಯ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನ ಪಾರಾಯಣ ಮಾಡಿಕೊಳ್ಳುವ ಪದ್ಧತಿಯನ್ನ ಇಟ್ಟುಕೊಳ್ಳಬೇಕು ಎಂದು ಹೇಳುತ್ತಾರೆ. ಇನ್ನು ಪಾರಾಯಣ ಮಾಡಿಕೊಳ್ಳುವವರು ಸಾಧ್ಯವಾದಷ್ಟು ನೋಡಿಕೊಂಡೇ ಅಂದ್ರೆ ಮಂತ್ರವನ್ನ ನೋಡಿಕೊಂಡೇ ಪಠಿಸಬೇಕು. ಇನ್ನು ಪ್ರತಿನಿತ್ಯ ಮಾಡುವವರು, ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು, ಅಡಿಗೆ ಕೆಲಸ ಮಾಡಿಕೊಳ್ಳುತ್ತಾ ಪಾರಾಯಣಗಳನ್ನ ಮಾಡಿಕೊಳ್ಳುತ್ತಾರೆ, ಅವರಿಗೆ ಅದು ದೋಷವಿಲ್ಲ. ಆದ್ರೆ ಪುರುಷರು ಪಾರಾಯಣ ಮಾಡಿಕೊಳ್ಳುವಾಗ ಏಕಾಗ್ರ ಚಿತ್ತದಿಂದ ಒಂದೇ ಕಡೆ ಕುಳಿತು ಮಾತನಾಡದೆ ಹೇಳುವುದು ಕೂಡುವುದು ಮಾಡದೆ ನಿಷ್ಠಾಪೂರ್ವಕವಾಗಿ ಈ ಪಾರಾಯಣವನ್ನ ಮಾಡಿಕೊಳ್ಳಬೇಕು ಎಂದು ಹೇಳಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.